ಸಾವಿನ ಬಗ್ಗೆ ತಮ್ಮೆಲ್ಲ ಸ್ಫೋಟಕ ಸುದ್ದಿಯನ್ನ ಬಿಡ ಅವ್ರಿಗೆ ಸಂತೋಷ್ ಪಾಟೀಲ್ ಅವರ ಸಾವಿನ ಬಗ್ಗೆ ತಾವೆಲ್ಲ ಸ್ಫೋಟಕ ಸುದ್ದಿಯನ್ನ ತಾವೆಲ್ಲ ತಂದಿದ್ದೀವಿ. ಇದನ್ನ ಈಗಾಗಲೇ ನಾನು ನಮ್ಮ ನಾಯಕರುಗಳು ಎಲ್ಲ ಕೂಡ ಈಗಾಗಲೇ ಬೆಳಗ್ಗೆ ಅದರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದೇವೆ. ಈಗ ಏನು ವಿಚಾರ ಅಂತೇಳಿ ಎಲ್ಲರೂ ಕೂಡ ತಿಳಿದಿದೆ. ಈ ದೇಶದಲ್ಲಿ ಕಾನೂನು ಇದೆ, ಅನೇಕ ಘಟನೆಗಳು ಈಗೆಲ್ಲ ಈ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ, ದೇಶದಲ್ಲೂ ನಡ್ಕೊಂಡು ಬಂದಿದೆ. ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಯಾರು ಸುಯಿಸೈಡ್ ಮಾಡಿಕೊಂಡಿದ್ದಾರೆ, ಒಂದು ಲಂಚದ ಆರೋಪದ ಮೇಲೆ ಸುಯಿಸೈಡ್ ಮಾಡಿಕೊಂಡಿದ್ದಾರೆ ಒಂದು ಮೊದಲನೇದು. ಎರಡನೇದು ಇದು ಕೊಲೆ ಪ್ರಕರಣ, ಇಟ್ ಇಸ್ ಪ್ಯೂರ್ಲಿ ಮರ್ಡರ್. ನೇರವಾಗಿ ನನ್ನ ಸಾವಿಗೆ ಯಾರು ಕಾರಣ ಅಂತೇಳಿ, ಮರ್ಡರ್ ಯಾರು ಕಾರಣ ಅಂತೇಳಿ ಅವರು ನೇರವಾಗಿ ಅವರು ಒಪ್ಕೊಂಡು ಅವರ ದಾಖಲೆಯಲ್ಲಿ ಕೂಡ ತಿಳಿಸಿದ್ದಾರೆ. ಸೊ ಯಾರ್ಯಾರಿಗೆ ಮುಖ್ಯಮಂತ್ರಿಗೆ ಬರೀಬೇಕು, ದೆಹಲಿಯವ್ರಿಗೆ ಬರೀಬೇಕು, ಸರ್ಕಾರಕ್ಕೆ ಬರೀಬೇಕು, ಪೊಲೀಸವ್ರಿಗೆ ಬರೀಬೇಕು, ಎಲ್ಲ ಬಂದು ಇಟ್ಟು ಹೋಗಿದ್ದಾರೆ. ಸೊ ಈಗ ಉಳ್ಕೊಂಡಿರೋದು ಇಷ್ಟೇ, ಈ ರಾಜ್ಯದಲ್ಲಿರುವಂಥ ಕಾನೂನನ್ನು ನಾವು ಯಾವ ರೀತಿ, ನಮ್ಮ ದೇಶದಲ್ಲಿರುವಂಥ ಕಾನೂನನ್ನು ಯಾವ ರೀತಿ ಬಳಕೆ ಮಾಡಬೇಕು. ಇಲ್ಲಿ ವ್ಯಕ್ತಿ ಯಾರೇ ಆಗಿರಲಿ, ಇಲ್ಲಿ ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ. ಇಟ್ ಇಸ್ ನಾಟ್ ದಿ ಪರ್ಸನ್ ಹೂ ಇಸ್ ಪರ್ಸನ್ ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್. ಇಟ್ ಈಸ್ ಎ ಕ್ರೈಮ್, ಏನಾಗಿದೆ, ಯಾವ ರೀತಿ ಕ್ರೈಮನ್ನು ನಾವು ಕಾನೂನನ್ನು ನಾವು ಬಳಸ್ತೇವೆ ಅಂತ. ಕೂಡಲೇ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಸೇರಿ ಇವತ್ತು ತಮ್ಮ ಮುಂದೆ ಹೇಳ್ತಾ ಇರೋದು, ಎಲ್ಲರಿಗೂ ಕೂಡ ಯಾವ ರೀತಿ ಕಾನೂನನ್ನು ಬಳಸ್ತಾ ಇದ್ರಿ, ಅದೇ ರೀತಿ ಕಾನೂನನ್ನು ಬಳಸಬೇಕು. ಕೂಡಲೇ FIR ದಾಖಲೆ ಮಾಡೋದು, ಮುಖ್ಯಾಲಯ FIR ದಾಖಲೆ ಮಾಡೇ ಮಾಡ್ತೀರಾ, ನೇರವಾಗಿ ಈಶ್ವರಪ್ಪನವ್ರನ್ನೇ ಅವ್ರ ಮೇಲೇನೆ FIR ದಾಖಲೆ ಆಗಬೇಕು. ಸುಮ್ಮನೆ ನೀವು ಮೌಖಿಕವಾಗಿ ದಾಖಲೆ ಮಾಡಿ ಯಾರೋ ಎಲ್ಲೋ ಒಂದು ಹೆಣ ಸಿಕ್ತು, ಯಾರೋ ಸುಯಿಸೈಡ್ ಮಾಡ್ಕೊಬಿಟ್ಟಿದ್ರು, ಈ ನಿಜನೋ ಸುಳ್ಳೋ ತನಿಖೆ ಮಾಡ್ತೀವಿ, ಇವೆಲ್ಲ ಯಾರು ಕೂಡ ಕೇಳಲಿಕ್ಕೆ ತಯಾರಿಲ್ಲ. ಕೂಡಲೇ FIR ಅವ್ರ SSLC FIR ಆಗಬೇಕು, ಅವ್ರನ್ನ 302 ಅಡಿಯಲ್ಲಿ ಬಂಧಿಸಬೇಕು, ಜೊತೆಗೆ ಕರಪ್ಷನ್ ಚಾರ್ಜಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು, ಮತ್ತು ಅವ್ರನ್ನ ಯಾವ ರೀತಿ ಸ್ಯಾಕ್ ಮಾಡಬೇಕು ಆ ರೀತಿ ಸರ್ಕಾರ ಸ್ಯಾಕ್ ಮಾಡಬೇಕು, ಮುಖ್ಯಮಂತ್ರಿಗಳು ಸ್ಯಾಕ್ ಮಾಡಬೇಕು.